ನಮಸ್ತೆ ಸ್ನೇಹಿತರೆ, ಎ ವಿ ಕನ್ನಡಿಗ ಚಾನಲ್ಸ್ಗೆ ಸ್ವಾಗತ. ಆ್ಯಕ್ಚುಲಿ ನಿನ್ನೆ ಸುದೀಪ್ ಸರ್ ಬರ್ತಡೇ ಆಯಿತು, ಸೊ ನಾವು ಕೂಡ ಆ ವಿಡಿಯೋನ ಮಾಡಿ ಹಾಕಿದ್ದೀವಿ, ಎಲ್ಲರೂ ಕೂಡ ನೋಡ್ತಾನೆ ಇದ್ದೀರಾ. ಆ್ಯಕ್ಚುಲಾಗಿ ನಿನ್ನೆ ಸುದೀಪ್ ಸರ್ ಅವ್ರು ತುಂಬ ಎಕ್ಸಲೆಂಟ್ ಆಗಿ ಮಾತಾಡಿದ್ರು, ಅವ್ರ ಅಭಿಮಾನಿಗಳನ್ನ ಅಷ್ಟೇ ಹೊಗಳಿದ್ರು ಕೂಡ. ಆದರೆ ಕೆಲವೊಂದು ಚಾನಲ್ನವರು ಕೆಲವೊಂದು ಮಾತುಗಳನ್ನ ತುಂಬ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಬಗ್ಗೆ ಅದು ಏನೇನೋ ಪ್ರಾಂಪ್ಟ್ ಮಾಡಿ ಹೇಳ್ತಾ ಇದ್ದಾರೆ, ಸುದೀಪ್ ಸರ್ ದರ್ಶನ್ ಸರ್ ಅಭಿಮಾನಿಗಳು ಟಾಂಗ್ ಕೊಟ್ರ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ಕೆಲವು ಮೀಡಿಯಾದವರು, ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವು ಮೀಡಿಯಾದವರು ಆ ಥರ ಮಾಡ್ತಾ ಇದ್ರ. ಇದರಿಂದ ನಿಮ್ಗೇನು ಸಿಗೋದಿಲ್ಲ, ಟಿ ಆರ್ ಪಿ ರೈಸ್ ಆಗುತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ. ಯಾಕೆಂದ್ರೆ ಸುಮಾರು ಜನ ಇದ್ದಾರೆ ಅಲ್ಲಿ ನೋಡಿರುವಂತವ್ರು, ಸುಮಾರು ಜನ ಇದ್ದಾರೆ. ಯಾಕೆ ಅಂದ್ರೆ ಅವ್ರು ಮಾತಾಡಿರೋದು ಬಂದು ಅಭಿಮಾನಿಗಳ ಬಗ್ಗೆ. ನನ್ನ ಅಭಿಮಾನಿಗಳು ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತಾರೆ, ಯಾವಾಗ್ಲೂ ಒಳ್ಳೆ ರೀತಿಲಿ ನಡ್ಕೋತಾರೆ ಅಂತ ಹೇಳಿದ್ದಾರೆ. ಹೊರತು ಬೇರೆ ಅಭಿಮಾನಿಗಳು ಕೆಟ್ಟದ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗ ನಡ್ಕೋತಾ ಇದ್ದಾರೆ ಅಂತ ಅವ್ರೆಲ್ಲೂ ಹೇಳಿಲ್ಲ. ನೀವ್ ಯಾಕೆ ಮೀಡಿಯಾದವರು ಎಲ್ಲಾ ಆಕ್ಟ್ರೆಸ್ ಗಳನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನೋದು ನಮ್ಗಂತೂ ಅರ್ಥ ಆಗ್ತಲ್ಲ. ಆಕ್ಚುಲಿ ನೀವು ಮಾತಾಡ್ತಾರದು ಹೇಗಿದೆ ಅಂದ್ರೆ, ದರ್ಶನ್ ಸರೇ ಬೇರೆ, ಸುದೀಪ್ ಸರೇ ಬೇರೆ, ಯಶ್ ಅವರೇ ಬೇರೆ, ಬೇರೆ ಎಲ್ಲೆಲ್ಲ ಆಕ್ಟರ್ಗಳನ್ನ ಸಪ್ರೇಟ್ ಮಾಡ್ತಾ ಇದ್ದೀರಾ? ಯಾಕೆ ಸಪ್ರೇಟ್ ಮಾಡ್ತಾ ಇದ್ದೀರಾ? ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋದು ಒಂದು ಮನೆ ಇದ್ದ ಹಾಗೆ, ಎಲ್ಲರೂ ಕೂಡ ಒಂದೇ ಮನೆಯವರೇ. ದಯವಿಟ್ಟು ಈ ತರ ಮಾಡಬೇಡಿ ಮೀಡಿಯಾದವರು. ಅಲ್ಲಿ ಸುದೀಪ್ ಸರ್ ಕ್ಲೀನ್ ಆಗಿ ಹೇಳಿದ್ದಾರೆ, ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದ್ರೆ, ನನ್ನ ಅಭಿಮಾನಿಗಳು ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ. ಅವ್ರ ಕೆಲಸದ ಬಗ್ಗೆನೂ ಹೇಳಿದ್ದಾರೆ, ಮಾತಿನ ಬಗ್ಗೆನೂ ಹೇಳಿದ್ದಾರೆ, ಒಳ್ಳೆ ಮಾತನೇ ಮಾತಾಡ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ಹಾಗಂತ ಅವರು ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟದ್ ಮಾಡ್ತಾ ಇದಾರೆ, ಕೆಟ್ಟದ್ ಮಾತಾಡ್ತಾ ಇದಾರೆ ಅಂತ ಹೇಳಿಲ್ಲ. ನೀವು ಮೀಡಿಯಾದವರು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು, ದಯವಿಟ್ಟು ಇಂಥ ಕೆಲಸನ ಮಾಡೋದನ್ನ ನಿಲ್ಸಿ ಮೊದಲು. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ಕನ್ನಡ ಫಿಲಮ್ಗಳನ್ನ ಎಲ್ಲವನ್ನು ಕೂಡ ನೋಡ್ತಾ ಇರ್ತೀನಿ, ಬಟ್ ಯಾರೂ ಕೂಡ, ನಾನು ಕೂಡ ಕೆಲವು ಮೂವಿಗಳ ರಿವ್ಯೂ ಕೂಡ ಮಾಡಿದ್ದೀನಿ, ಎಲ್ಲೂ ಕೂಡ ಯಾವ ಅಭಿಮಾನಿಗಳು ಕೂಡ ಬಂದು ಜಗಳ ಮಾಡೋದಾಗಿರ್ಲಿ, ಏನಾದ್ರು ಮಾಡೋದಾಗಿರ್ಲಿ, ಆ ಥರ ಎಲ್ಲ ಎಲ್ಲೂ ನಡ್ಕೊಳ್ತಾ ಇಲ್ಲ. ಬಟ್ ನೀವು ಮಾಡ್ತಾರೋ ನ್ಯೂಸ್ ಚಾನಲ್ನವರು ಈ ತರ ನೀವು ಕೊಡ್ತಾರ ಒಂದೊಂದು ಅಭಿಪ್ರಾಯಗಳಿಂದ ಅವರವರಲ್ಲೇ ಮನಸ್ತಾಪಗಳು ಉಂಟಾಗ್ತಾ ಇದೆ. ದಯವಿಟ್ಟು ಇಂಥ ಕೆಲಸನ ಮಾಡಕ್ ಹೋಗ್ಬೇಡಿ. ಎಲ್ಲ ಮೀಡಿಯಾದವರು ಅಂತ ಹೇಳ್ತಲ್ಲ, ಕೆಲವೊಂದು ಮೀಡಿಯಾದವರು ಮಾತ್ರ ಹೀಗೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನ ಮಾಡೋದನ್ನ ನಿಲ್ಸಿ, ಯಾವುದೇ ಕಾರಣಕ್ಕೂ ಈ ತರ ಮಾತಾಡಬೇಡಿ.